ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ ಹತ್ರದಲ್ಲಿ ಐತಿ ನಾಗಪುರ ಮೇಲೆ ಹೋಗೋದು ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ ಹತ್ರದಲ್ಲಿ ಐತಿ ನಾಗಪುರ ಮೇಲೆ ಹೋಗೋದು ಈ ಶೋಕಿಗೆ ಅಥವಾ ಮುಖಸ್ತುತಿ ಮಾಡೋದಕ್ಕೆ ರಾಜಕಾರಣ ಮಾಡೋದು ಬೇಡ ನಾನು ಎಲೆಕ್ಷನ್ಗೆ ಎಂ ಎಲ್ ಎಗೆ ಸ್ಪರ್ಧೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ ನಾನು ಎಂ ಎಲ್ ಎ ಆದರೆ ನೀವೆಲ್ಲ ಎಂ ಎಲ್ ಎಗಳು ಇದ್ದಂಗೆ ಗೊತ್ತಾಯ್ತಾ ನೀವು ಎಂ ಎಲ್ ಎಗಳಿಗೆ ರಾಜಣ್ಣ ನಿಂತವನ ಅಂತಲ್ಲ ನಾನೇ ನಿಂತಿದ್ದೀನಿ ಅಂತ ನೀವು ಹೋರಾಟ ಮಾಡಬೇಕು ನೀವು ಹೋರಾಟ ಮಾಡಿ ನಾನು ಎಂ ಎಲ್ ಎ ಆದರೆ ನಾನು ಸುಮ್ಮನೆ ನಾಮಕ ಅವಸ್ಥೆ ಹೇಳ್ತೀನಿ ನೀವುಗಳೇ ಯಾವ ಆಫೀಸ್ ಇರ್ಬೋದು ಯಾವ ಅಧಿಕಾರಿ ಇರ್ಬೋದು ಏನೇ ಆಗಬೇಕಾದ್ರೆ ನೀವೇ ಕೇಳೋವಂಥ ಶಕ್ತಿ ನಿಮಗೆ ಬರ್ತದೆ ಇಲ್ಲ ನೀವು ಏನಪ್ಪ ಕೇಳ್ತೀರಿ ಯಾವುದೋ ಕರೆಂಟ್ ಬರಲಿಲ್ಲ ಅಂತಿದ್ದಂಗೆ ಸುಮ್ಮನಿದ್ದೀರ ಎಲ್ಲ ನಾನು ಅವತ್ತು ಅಮ್ಮ ಸತ್ತೋಗಿದ್ದು ಬಂದಾಗ ನಾನು ಬೈದಿದ್ದಕ್ಕೆ ಬಂತು ಹೌದಾ ನಾನು ಇಲ್ಲಿ ನಾನು ಎಂ ಎಲ್ ಎ ಇದ್ರೆ ನೀವೇ ಹೇಳಿ ಮಾಡಿಸ್ಕೊತಿದ್ರಿ ಅದಕ್ಕೆ ನೀವು ನಾನು ಎಂ ಎಲ್ ಎ ಅಲ್ಲ ಆಗೋದು ನೀವುಗಳು ಎಂ ಎಲ್ ಎ ಆಗೋದು ನೀವು ಎಂ ಎಲ್ ಎಗಳು ಆಗೋದಾದರೆ ನೀವು ಎಲೆಕ್ಷನ್ ನಿಂತಿದ್ದೀನಿ ನಾನೇನೆ ಅಂತಕ್ಕಂಥ ರೀತಿಯಲ್ಲಿ ಮನಸ್ಸಲ್ಲಿ ಭಾವನೆ ಇಟ್ಕೊಂಡು ನೀವು ಹೋರಾಟ ಮಾಡಿದ್ರು ಆವಾಗ ನಮಗೆಲ್ಲಕ್ಕೆ ಸಾಧ್ಯ ಆಗ್ತದೆ ಅದು ಬಿಟ್ಬಿಟ್ಟು ಬರೋದು ಏನು ಸಮಯ ನಾನು ಈ ಸತಿ ಹಾಕಲ್ಲ ಕಣ ಅಂದರೆ ಆಯ್ತು ಹೋಗಲ್ಲೇ ಅಂದ್ಬಿಡೋದು ಯಾಕಲ್ಲೇ ಹಾಕಲ್ಲ ಬಾರ ಇಲ್ಲಿ ಏನಾಗಬೇಕು ನಿನಗೆ ಎಂದು ಹೇಳೋವಂಥದ್ದನ್ನು ಮಾಡಬೇಕಲ್ಲ ನೀವು ಯಾರು ಆ ಮನಸ್ಥಿತಿ ಮೊನ್ನೆ ಚುನಾವಣೆಯಲ್ಲಿ ಕಾಣಲಿಲ್ಲ ಇಂದಿನ ಚುನಾವಣೆಯಲ್ಲಿ ಮಾಡಿದ್ದೀನಿ ಇಲ್ಲ ಅಂತ ನಾನು ಹೇಳಿದೆ ಮೊನ್ನೆ ಚುನಾವಣೆಯಲ್ಲಿ ಅದು ನಮಗೆ ಕಾಣಲಿಲ್ಲ ಅದಕ್ಕೋಸ್ಕರ ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ಬರ್ತೀನಿ ನಾನು ಪ್ರತಿ ಗ್ರಾಮ ಪಂಚಾಯತಿಗೂ ಬರ್ತೀನಿ ಪ್ರತಿ ಬೂತ್ಗೂ ಬರ್ತೀನಿ ಪ್ರತಿ ಮನೆ ಬಾಗಿಲಿಗೂ ಬರ್ತೀನಿ ಬಂದು ಓಟನ್ನು ಕೇಳ್ತೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ನನಗಿದ್ದು ತಡೆ ಎಲೆಕ್ಷನ್ ಇನ್ನೊಂದು ತಿರುಗಿ ಎಲೆಕ್ಷನ್ ನಿಲ್ಲಕೋ ನೀವು ನಿಂತ್ಕೊಂಡು ನಿಲ್ಲೋದಿಲ್ಲ ಯಾಕೆಂದ್ರೆ ನನಗೆ ಕಾಲ 72 ವರ್ಷ ಇನ್ನು 5 ವರ್ಷ ಆದರೆ 77 ಅಷ್ಟು ಕಾಲ ಕೈ ಕಾಲು ಎಲ್ಲ ಅಲ್ಲಾಡ್ತಿರ್ತವೆ ನಡೆಯೋಕ್ಕೂ ಆಗಲ್ಲ ಅದರಿಂದ ನನಗಿದು ಕಡೇ ಚುನಾವಣೆ ಜೀವಮಾನದಲ್ಲಿ ಗೊತ್ತಾಯ್ತಾ ಸರ್ಕಾರ ಬಂದರೆ ಮಂತ್ರಿ 100 ಆಗ್ತೀನಿ ಯಾರು ಆಗೋದಿಲ್ಲ ಮೊದಲು ಬೆಳಗ್ಗೆ ಲಕ್ಷ್ಮೀನಾರಾಯಣ ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ ಹತ್ರದಲ್ಲಿ ಐತಿ ನಾಗಪುರ ಮೇಲೆ ಹೋಗೋದು ಅಲ್ಲಪ್ಪ ಬಿಡು ಅದಕ್ಕೆ ಸೋತಿದ್ದು ನಮ್ಮ ಪಕ್ಷದ ಒಬ್ಬ ನಾಯಕರಾದಂತ ರಾಜಣ್ಣವರು ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿಗಳು ಅವರ ಪರಿಸ್ಥಿತಿ ಬಗ್ಗೆ ಮಾತಾಡಿದಂಥ ಮಾತು ಇಡೀ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ ನಾನು ವೈಯಕ್ತಿಕವಾಗಿ ಒಬ್ಬ ಪಕ್ಷದ ನಾಯಕನಾಗಿ ನಾನು ಯಾರೇ ಒಬ್ಬ ನಾಯಕರು ಮಾನವೀಯತೆಯಿಂದ ಮೊದಲು ಮೆರಿಬೇಕು ಸಮಾಜಕ್ಕೆ ರಾಷ್ಟ್ರಕ್ಕೆ ಒಬ್ಬ ಸೇವೆ ಮಾಡಿದಂಥ ಒಬ್ಬ ಹಿರಿಯ ನಾಯಕರು ನಾವೇ ಅವ್ರಿಗೆ ಪ್ರಧಾನಮಂತ್ರಿ ಮಾಡಿ ಅವ್ರಿಗೆ ಗೌರವದಿಂದ ಇಡೀ ರಾಷ್ಟ್ರ ಕಾಣ್ತಾ ಇದೆ ಅಂಥ ವ್ಯಕ್ತಿಗಳ ಆರೋಗ್ಯದ ಬಗ್ಗೆ ಈ ರೀತಿ ಮಾತಾಡೋದು ಸರಿಯಿಲ್ಲ ನಾನು ಕೂಡಲೇ ರಾಜಣ್ಣವ್ರಿಗೆ ಕರೆ ಮಾಡಿ ಅವರು ಕ್ಷಮಾಪಣೆ ಮಾಡಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಡ್ತೇನೆ ನಾನು ಕೂಡ ಈ ಸಂದರ್ಭದಲ್ಲಿ ಇದನ್ನು ಖಂಡಿಸ್ತಾ ಇದ್ದೇನೆ ನಮ್ಮ ಆಂತರಿಕವಾಗಿ ಇದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡ್ತೇನೆ ಸಮಾಜ ಕೂಡ ಇದರಿಂದ ತಾಳ್ಮೆಯಿಂದ ಇರಬೇಕು ಅಂತೇಳಿ ನಾನು ಮನವಿ ಮಾಡಿಕೊಡ್ತೇವೆ ನಾವು ಇಂಥ ಒಂದು ಹೇಳಿಕೆಗಳಿಗೆ ನಾವು ಅವಕಾಶ ಕೊಡುವುದಿಲ್ಲ ಒಬ್ಬ ಪೂಜ್ಯ ಸಮಾನಾದಂಥ ದೇವೇಗೌಡರಿಗೆ ಅವರಿಗೆ ಉತ್ತಮವಾದಂಥ ಆರೋಗ್ಯ ಮತ್ತು ಇನ್ನೂ ಉತ್ತಮವಾದಂಥ ಸೇವೆ ಮಾಡೋಂಥ ಅವಕಾಶ ಭಗವಂತ ಅವರಿಗೆ ಕೊಡಲಿ ನಮ್ಮ ರಾಜ್ಯದ ಒಂದು ದೊಡ್ಡ ಆಸ್ತಿ ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕೆ ಎನ್ ರಾಜಣ್ಣ ಅನ್ನೋರು ಹೇಳಿರುವಂಥ ಹೇಳಿಕೆ ಬಹುಶಃ ಖಂಡನೀಯ ಅಂಥೇಳಿ ನಾನು ಭಾವಿಸಿದ್ದೇನೆ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಬಗ್ಗೆ ಅವರಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಅವರ ಹಿರಿತನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ ಈ ರೀತಿಯಾಗಿ ಒಬ್ಬ ಹಿರಿಯ ನಾಯಕರ ಬಗ್ಗೆ ಒಂದು ಸಮಾಜದ ಹಿರಿಯರ ಬಗ್ಗೆ ಈ ರೀತಿಯ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಅವರ ಘನತೆಗೆ ತಕ್ಕುವಂಥದ್ದಲ್ಲ ನಾನು ಒತ್ತಾಯವನ್ನು ಮಾಡ್ತೇನೆ ರಾಜಣ್ಣವರು ತಕ್ಷಣ ಕ್ಷಮೆಯನ್ನು ಕೇಳಬೇಕು ಅವರ ವೈಯಕ್ತಿಕ ವಿಚಾರ ಆದರೂ ಕೂಡ ಇದನ್ನು ಕ್ಷಮೆ ಕೇಳಲಿಲ್ಲ ಅಂತ ಅಂದರೆ ಸಮಾಜ ಇವರನ್ನು ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ